ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನಿ ಪ್ರಪಂಚ ಮುಮುಕ್ಷೋ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಸಂಪುಟ ನಾಲ್ಕು. ರೇಖಾ ಷಡ್ದರ್ಶನೆ ಮಣಿಪತಿ ತೇಚಿ ಭುಜಾಂಚಿ ಆಕೃತಿ ಮಣಮುನಿ ವಿಸಂವಾದೆ ಧರಿತಿ ಆಯುಧೇ ಹಾತಿ. ನೋಡಿದ್ರಿ ಷಡ್ದರ್ಶನ ಎಂಬವುಗಳು ಅವೇ ಆಗಿವೆ ಭುಜಗಳ ಆಕೃತಿಗಳು. ಷಡ್ದರ್ಶನಕ್ಕನುಸಾರ ಬೇರೆ ಬೇರೆ ಆಯುಧಗಳು ಕೈಯಲ್ಲಿರುವವು. ನೋಡಿರಿ ಷಡ್ದರ್ಶನಗಳೆಂಬವುಗಳೇ ಶ್ರೀ ಗಣಪತಿಯ ಆರು ಕೈಗಳಾಗಿರುವವು. ಷಡ್ದರ್ಶನಗಳು ಬೇರೆ ಬೇರೆಯಾಗಿರುವಂತೆ ಗಣಪತಿಯ ಆರು ಕೈಗಳಲ್ಲಿ ಆಯುಧಗಳು ಬೇರೆ ಬೇರೆಯಾಗಿರುತ್ತವೆ. ತರಿ ತರ್ಕುತೋಚಿ ಪರಶು ನೀತಿ ಭೇದು ಅಂಕುಶು ವೇದಾಂತೂತೋ ಮಹಾರಸು ಮೋದಕು ಮಿರವೇ. ತರ್ಕವು ಪರಶುವಾಗಿರುವುದು, ನೀತಿ ಭೇದವು ಅಂಕುಶವಾಗಿರುವುದು, ವೇದಾಂತವೇ ಮಹಾರಸಯುಕ್ತವಾದದ್ದು ಮೋದಕವಾಗಿ ಶೋಭಿಸುವುದು. ಆರು ದರ್ಶನಗಳಲ್ಲಿಯ ತರ್ಕಶಾಸ್ತ್ರವೆಂದರೆ ಅನುಮಾನವು. ಗಣಪತಿಯ ಒಂದು ಕೈಯಲ್ಲಿಯ ಪರಶು ಅಂದರೆ ಕೊಡಲಿಯಾಗಿರುವುದು. ಅದೇ ರೀತಿ ಇನ್ನೊಂದು ಕೈಯಲ್ಲಿ ನೀತಿ ಭೇದವು ಅಂದರೆ ಆಚಾರ ಧರ್ಮ ಕರ್ಮಾಕರ್ಮ ವಿಚಾರ ರಾಜನೀತಿ ಅಂದರೆ ನೀತಿಶಾಸ್ತ್ರವು ಅಂಕುಶವಾಗಿರುತ್ತದೆ. ಅಂದರೆ ಇದು ಉತ್ತಮ ಕೆಟ್ಟದ್ದರಲ್ಲಿಯ ಭೇದ ತೋರಿಸುತ್ತದೆ. ಇನ್ನೊಂದು ಕೈಯಲ್ಲಿ ವೇದಾಂತವು ಮಹಾರಸಯುಕ್ತವಾದ ಮೋದಕವಾಗಿರುತ್ತದೆ. ಇದು ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತದೆ. ಏಕೇ ಹಾತಿ ದಂತು ಜೋ ಸ್ವಭಾವತ ಖಂಡಿತು ತೋ ಬೌದ್ಧಮತ ಸಂಕೇತು ವಾರ್ತಿಕಾಂಸ. ಒಂದು ಕೈಯಲ್ಲಿರುವುದು ದಂತವು, ಅದಾಗಿರುವುದು ಸ್ವಭಾವತಃ ಭಗ್ನವು ಬೌದ್ಧಮತ ಸಂಕೇತವು ವಾರ್ತಿಕಗಳ ರೂಪದಲ್ಲಿ. ಅದೇ ರೀತಿ ಗಣಪತಿಯ ಒಂದು ಕೈಯಲ್ಲಿ ದಂತ ಅಂದರೆ ಕೋರೆ ಹಲ್ಲು ಇರುತ್ತದೆ, ಆದರೆ ಅದು ಮುರಿದಿರುತ್ತದೆ. ಆದ್ದರಿಂದ ಅದೇ ವಾರ್ತಿಕಗಳ ರೂಪದಲ್ಲಿ ಪ್ರತಿಪಾದಿತ ಬೌದ್ಧಮತ ಸಂಕೇತವಾಗಿರುತ್ತದೆ. ಅದು ಸ್ವಭಾವತಃ ತುಂಡಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.